हाय एवरीवन, वेलकम बैक टू माय यूट्यूब चैनल एस एस पी स्कॉलरशिप अपडेट के निम्हे स्वागत। यह एस एस पी गुड न्यूज़ बंदिदे, नंतर इन्नोंदु इंपॉर्टेंट माहितियन्नु ई वीडियोदल्लि तिळिसिकोडुत्तेने। चैनल के आज यूजुअल वसुपदागिद्रे सब्सक्राइब आगिल्ल सब्सक्राइब आगि वीडियो इष्ट आद्रे नीवु लाइक मोबाइल इल्ली मोस्ट आफ् द स्टूडेंट्स गळिगे एनागिदे अंद्रे केलवु विद्यार्थिगळिगे इन्नू कूड यावुदे रीति तालूक आफीसर वेरिफिकेशन आगिल्ल, वेरिफिकेशन अंदुबिट्टु नो अंत इदे। इल्ली नीवु नोडबहुदु तालूक आफीसर वेरिफिकेशन अंदुबिट्टु इंपॉर्टेंट आगिरुत्ते। तालूक आफीसर वेरिफिकेशन आद नंतर निमगे नेक्स्ट स्टेप गळु कूड ಪ್ರೊಸೀಜರ್ ಆಗೋದು। ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕ್ರೆಡಿಟ್ ಆಗಬೇಕಂದ್ರೆ ತಾಲೂಕು ಕಚೇರಿಯವರು ನಿಮ್ಮ ಅಪ್ಲಿಕೇಶನ್ ಅನ್ನು ವೆರಿಫೈ ಮಾಡಬೇಕಾಗುತ್ತೆ। ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ವೆರಿಫೈ ಆಗಿಲ್ಲ, ಫಾರ್ ಎಕ್ಸಾಂಪಲ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಅಥವಾ ಬ್ರಾಹ್ಮಣ ಡಿಪಾರ್ಟ್ಮೆಂಟ್ ಅವರು ಮತ್ತು ಅದರ್ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ, ಅವರು ವೆಯ್ಟ್ ಮಾಡಿ ನಿಂತು ಎಲ್ಲ ಸೇರಿಸಿ ಒಟ್ಟಿಗೆ ಅಪ್ಡೇಟ್ ಮಾಡ್ತಾರೆ। ನಂತರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ವಿದ್ಯಾರ್ಥಿಗಳಿಗೆ ಕೂಡ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಇನ್ನೂ ಆಗಿಲ್ಲ ಅಂದರೆ ಅವರು ಒಂದ್ಸಲ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಭೇಟಿ ನೀಡಿ ಅಪ್ಲಿಕೇಶನ್ ವೆರಿಫೈ ಮಾಡಿಸ್ಕೊಳ್ಳಿ। ಯಾಕಂದರೆ ಅಪ್ಲಿಕೇಶನ್ ವೆರಿಫೈ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಸ್ಟೆಪ್ಗಳು ಬರೋದು, ಅಮೌಂಟ್ ಕೂಡ ಯಾವುದೇ ಕಾರಣಕ್ಕೂ ಬರೋದಿಲ್ಲ। ಇದು ಅಪ್ಲಿಕೇಶನ್ ವೆರಿಫಿಕೇಶನ್ ಅಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ। ಅದಕ್ಕೋಸ್ಕರ ಯಾರ್ಯಾರಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಇನ್ನೂ ಆಗಿಲ್ಲ ಅವರು ಒಂದ್ಸಲ ಆಫೀಸ್ಗೆ ಭೇಟಿ ನೀಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪೇಮೆಂಟ್ ಬಂದುಬಿಟ್ಟು ಬರ್ತಾ ಇಲ್ಲ, ಪೇಮೆಂಟ್ ಪ್ರಾಬ್ಲಮ್ ಆಗಿದೆ। ಏನಂತ ಬರ್ತಾಯಿದೆ ಅಂದರೆ ಚೇಂಜ್ ಪೇಮೆಂಟ್ ಮಾಡ ಅಂತ ಬರ್ತಾಯಿದೆ। ಇದನ್ನು ಸಾಕಷ್ಟು ವಿದ್ಯಾರ್ಥಿಗಳು ಈ ತೊಂದರೆಯನ್ನು ಅನುಭವಿಸ್ತಿದ್ದೀರಾ, ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಕೂಡ ಮಾಡಿದರೆ ಚೇಂಜ್ ಪೇಮೆಂಟ್ ಮಾಡೋ ಅಂತ ಇದೆ ಅಂತ। ಒಂದ್ಸತಿ ನಿಮ್ಮದು ಆಧಾರ್ ಕಾರ್ಡು ಬ್ಯಾಂಕ್ ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಒಂದ್ಸತಿ ಚೆಕ್ಔಟ್ ಮಾಡ್ಕೋಕ್ಕಾಗುತ್ತೆ, ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ। ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ವರ್ಕಿಂಗ್ ಇದೆಯಾ ಅಂತ, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ, ಮತ್ತು ಆ ಬ್ಯಾಂಕ್ ಅಕೌಂಟು ಪ್ರೆಸೆಂಟು ವರ್ಕಿಂಗಲ್ಲಿದೆಯಾ, ವರ್ಕ್ ಆಗ್ತಿದೆಯಾ, ಅದನ್ನು ಕ್ರಾಸ್ ವೆರಿಫೈ ಮಾಡ್ಕೋಬೇಕಾಗುತ್ತೆ। ನಂತರ ನಿಮಗೆ ಇನ್ ಕೇಸ್ ನಿಮಗೆ ಎಲ್ಲ ಸರಿ ಇದ್ದರೂ ಕೂಡ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂದರೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ APPB ಅಕೌಂಟನ್ನು ಮಾಡಿಸ್ಕೊಂಡ್ರೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ, ಯಾವುದೇ ರೀತಿ ತೊಂದರೆ ಕೂಡಾಗೋದಿಲ್ಲ। ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಸ್ಕಾಲರ್ಶಿಪ್ನ ಪಡ್ಕೋಬೋದು APPB ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಮಾಡಿಸ್ಕೊಂಡ್ರೆ। ಇನ್ನೂ ಕೆಲವೊಂದು ವಿದ್ಯಾರ್ಥಿ ಕಮೆಂಟ್ ಮಾಡಿದರು APPB ಮಾಡಿಸಿ ಒಂದು ತಿಂಗಳಾಯಿತು, ಯಾವುದೇ ರೀತಿಯಲ್ಲಿ ತೋರಿಸ್ತಿಲ್ಲ, ಯಾವುದೇ ರೀತಿ ಅಮೌಂಟ್ ಬರ್ತಿಲ್ಲ ಅಂತ। ಇನ್ ಕೇಸ್ ಎಲ್ಲ ಸರಿ ಇದ್ದರೂ ಕೂಡ ಈ ರೀತಿ ಬರ್ದೇ ಇದ್ದರೆ ಸಂಬಂಧಪಟ್ಟ ಆಫೀಸ್ಗೆ ಹೋಗಿ ಕೇಳಿ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ತೊಂದರೆ ಆಗಿದೆ ಅಂತ, ಆ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ। ನಂತರ ಮೂರನೇ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ। ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದುಬಿಟ್ಟು ಕೇಳ್ತಾ ಇದ್ರಿ, ನಮ್ಮದು ಕೂಡ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಅಂತ ಬರ್ತಾ ಇದೆ ಅಂತ, ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೆ। ಈ ರೀತಿ ಬಂದರೆ ನೀವು ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಲಿಂಕ್ನ ಕ್ಲಿಕ್ ಮಾಡಿ, ನಿಮ್ಮದು ರೇಷನ್ ಕಾರ್ಡ್ ಅಥವಾ ಆಧಾರ್ ಅಥವಾ ಎನಿ ಡೀಟೇಲ್ಸ್ನ ಎಂಟ್ರಿ ಮಾಡಿ, ನಿಮ್ಮದು ಮೆಂಬರ್ ಐ ಡಿ ಜನರೇಟ್ ಆಗಿದೆ ಅಂತ ನೋಡಬೇಕಾಗುತ್ತೆ। ನಿಮ್ಮದು ಮೆಂಬರ್ ಐ ಡಿ ಜನರೇಟ್ ಆದರೆ ಡಿಪಾರ್ಟ್ಮೆಂಟು ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ। ಇನ್ ಕೇಸ್ ನಿಮಗೆ ಮೆಂಬರ್ ಐ ಡಿ ಜನರೇಟ್ ಆಗಿಲ್ಲ ಅಂದರೆ ಹೊಸದಾಗಿ ನೀವು ಮೆಂಬರ್ ಐ ಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಹಿಂದೆ ನೋಡಿದ ಹೇಳಿದ್ದೆ। ಅದೇ ರೀತಿಯಲ್ಲಿ ಈ ವಿದ್ಯಾರ್ಥಿಗೆ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಅಂತ ಕ್ಲಿಕ್ ಇರಿ ಅಂತ ಬಂದಿರುತ್ತೆ, ಈ ವಿದ್ಯಾರ್ಥಿ ಫ್ಯಾಮಿಲಿ ಐ ಡಿನ ಚೆಕ್ಔಟ್ ಮಾಡ್ತಾನೆ, ಫ್ಯಾಮಿಲಿ ಐ ಡಿ ಜನ್ರೇಟ್ ಆಗಿರುತ್ತೆ। ನಂತರ ಈ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSTA ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಈ ವಿದ್ಯಾರ್ಥಿಗೆ ಕ್ರೆಡಿಟ್ ಆಗಿದೆ, ಅಂದರೆ ಮೀನ್ಸ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಶೋ ಆಗ್ತದೆ। ಮುಂಚೆ ಈ ವಿದ್ಯಾರ್ಥಿಗೆ ಡಿಪಾರ್ಟ್ಮೆಂಟ್ ಶೋ ಆಗ್ತಿಲ್ಲ, ಈಗ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಶೋ ಆಗುತ್ತೆ। ಇದೇ ರೀತಿ ನೀವು ಕೂಡ ವೆಯ್ಟ್ ಮಾಡಿ ನಿಮಗೂ ಕೂಡ ಸ್ಕಾಲರ್ಶಿಪ್ಪು ಸಿಗುತ್ತೆ। ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್।